ಡಾಗ್ಸ್ ಕಾಯಿನ್ ಅಲ್ಲಿ ಏರ್ ಡ್ರಾಪನ್ ಏನೋ ಕೊಟ್ಟಿದ್ದಾರೆ. ಸೊ ಎಲ್ರಿಗೂ ಕೂಡ ಒಳ್ಳೆಯ ಟೋಕನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೇನೆ ಡಾಗ್ಸ್ ನ ಪ್ರೈಸ್ ಏನಿದೆ ಈಗಲೂ ಕೂಡ ಇನ್ಕ್ರೀಸ್ ಆಗ್ತಾನೆ ಇದೆ. ಕೆಲವರು ಈಗಾಗಲೇ ಸೆಲ್ ಮಾಡಿರಬಹುದು ಮತ್ತು ಕೆಲವರು ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಬಟ್ ಸ್ವಲ್ಪ ರಿಸ್ಕ್ ಕೂಡ ಇದೆ. ಒಂದ್ ಕಡೆ ಟೆಲಿಗ್ರಾಮ್ ಬ್ಯಾನ್ ಆಗುತ್ತೆ ಅನ್ನುವಂತಹ ಒಂದು ವಿಷಯ ಕೂಡ ಹರಿದಾಡ್ತಾ ಇರೋದ್ರಿಂದ ಅಕಸ್ಮಾತ್ ಆಗಿ ಟೆಲಿಗ್ರಾಮ್ ಬ್ಯಾನ್ ಆದ್ರೆ ಡಾಗ್ಸ್ ಕಾಯಿನ್ ನ ವ್ಯಾಲ್ಯೂ ಡೌನ್ ಆಗುವಂತಹ ಚಾನ್ಸಸ್ ಇದೆ. ಬಟ್ ಹೋಲ್ಡ್ ಮಾಡ್ತೀನಿ ಅನ್ನೋರು ಹೋಲ್ಡ್ ಮಾಡಬಹುದು. ನಾನಂತೂ ಪರ್ಸನಲಿ ಹೋಲ್ಡ್ ಮಾಡ್ತಾ ಇದ್ದೀನಿ, ಡಾಗ್ಸ್ ಕಾಯಿನ್ ಅನ್ನ ಈಗಲೇ ಸೆಲ್ ಮಾಡ್ತಾ ಇಲ್ಲ. ಬಟ್ ನಿಮ್ಮಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ಡಾಗ್ಸ್ ಕಾಯಿನ್ ಅನ್ನ ಹೇಗೆ ಸೆಲ್ ಮಾಡೋದು ಅಂತ ಹೇಳಿ. ನಾನು ಇದಕ್ಕೂ ಮೊದಲು ಡಾಗ್ಸ್ ಕಾಯಿನ್ ನ ಬಗ್ಗೆ ವಿಡಿಯೋ ಮಾಡಿದಾಗ ಬೈಬಿಟ್ ಅಪ್ಲಿಕೇಶನ್ ಅನ್ನ ಸಜೆಸ್ಟ್ ಮಾಡಿದ್ದೆ ಈ ಒಂದು ಡಾಗ್ಸ್ ಕಾಯಿನ್ ಅನ್ನ ನೀವು ಪಡ್ಕೊಳ್ಳೋದಕ್ಕೆ. ಸೊ ಯಾರೆಲ್ಲ ಬೈಬಿಟ್ ಅಪ್ಲಿಕೇಶನ್ ಅಲ್ಲಿ ಡಾಗ್ಸ್ ಕಾಯಿನ್ ಅನ್ನ ಪಡ್ಕೊಂಡಿದ್ದೀರೋ ಸೊ ಅವರಿಗೆ ಈ ವಿಡಿಯೋದಲ್ಲಂತೂ ಉತ್ತರ ಸಿಗುತ್ತೆ ಹೇಗೆ ಬೈಬಿಟ್ ಇಂದ ವಿಡ್ರಾ ಮಾಡ್ಕೊಳ್ಳೋದು ಅಂತ ಹೇಳಿ. ಹಾಗೇನೆ ಬೈನಾನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ ಕಾಯಿನ್ ಸಿಗಬಹುದು ಅಂತ ಹೇಳಿ ಯಾರೆಲ್ಲ ಅದನ್ನ ಕನೆಕ್ಟ್ ಮಾಡ್ಕೊಂಡಿದ್ರು ಸೊ ಅಲ್ಲೂ ಕೂಡ ಸೇಮ್ ಮೆಥಡ್ ಏನೇ ಇರುತ್ತೆ, ಆಲ್ಮೋಸ್ಟ್ ವಿಡ್ರಾ ಮಾಡ್ಕೊಳ್ಳೋದು. ಬಟ್ ಯಾರೆಲ್ಲ ಟೆಲಿಗ್ರಾಮ್ ವ್ಯಾಲೆಟ್ ಅನ್ನ ಕನೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಗೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗ್ತಾ ಇದೆ. ಟೆಲಿಗ್ರಾಮ್ ವ್ಯಾಲೆಟ್ ಕೆಲವೊಂದ್ಸಲ ವರ್ಕ್ ಆಗ್ತಾ ಇಲ್ಲ, ಸೊ ಅದರಿಂದಾಗಿನೇ ಟೆಲಿಗ್ರಾಮ್ ವ್ಯಾಲೆಟ್ ಬ್ಯಾನ್ ಆಗಿರಬಹುದು ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಸೊ ನಿಮ್ಮಲ್ಲೂ ಕೂಡ ತುಂಬಾ ಜನ ಕೇಳ್ತಾ ಇದ್ರಿ ಟೆಲಿಗ್ರಾಮ್ ವ್ಯಾಲೆಟ್ ಇಂದ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು ಅಂತ ಹೇಳಿ. ಆದ್ರೆ ಇಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಾನಂತೂ ಟೆಲಿಗ್ರಾಮ್ ವ್ಯಾಲೆಟ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಬೈಬಿಟ್ ಅಪ್ಲಿಕೇಶನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೀಗಾಗಿ ಬೈಬಿಟ್ ಇಂದ ಹೇಗೆ ವಿಡ್ರಾ ಮಾಡೋದು ಅನ್ನೋದನ್ನ ನಾನಿಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳಬಹುದು. ಬಟ್ ಟೆಲಿಗ್ರಾಮ್ ವ್ಯಾಲೆಟ್ ಇಂದ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು ಅಂತ ನಾನಂತೂ ಎಕ್ಸಾಂಪಲ್ ಇಲ್ಲದೇನೆ ಹೇಗೆ ಹೇಳಲಿಕ್ಕೆ ಆಗತ್ತೆ ಹೇಳಿ. ಸೊ ಹೀಗಾಗಿ ನೀವು ಯಾರ ವಿಡಿಯೋಸ್ ಅನ್ನ ನೋಡಿ ಟೆಲಿಗ್ರಾಮ್ ವ್ಯಾಲೆಟ್ ಅನ್ನ ಕನೆಕ್ಟ್ ಮಾಡ್ಕೊಂಡಿದ್ರೋ ಅವರ ವಿಡಿಯೋಸ್ ಅನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಅವರು ತಿಳಿಸ್ಕೊಡ್ಬಹುದು ಇದರಲ್ಲಿ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು ಅಂತ ಹೇಳಿ. ಬಟ್ ನಾನು ಸಜೆಸ್ಟ್ ಮಾಡಿದ್ದು ಬೈಬಿಟ್. ಸೊ ಹೀಗಾಗಿ ಬೈಬಿಟ್ ಇಂದ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು ಸೊ ಅದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಇದಕ್ಕೋಸ್ಕರ ಮೊದಲು ಬೈಬಿಟ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ, ಹಾಗೆ ಅಸೆಟ್ಸ್ ಅನ್ನುವಂತಹ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವಾಗ ಇಲ್ಲಿ ನೋಡ್ತಾ ಇರಬಹುದು ಅಕೌಂಟ್ ಅನ್ನುವಂತಹ ಸೆಕ್ಷನ್ ಅಲ್ಲಿ ಫಂಡಿಂಗ್ ಅಂತ ಇದೆ, ಹಾಗೆ ಯುನಿಫೈಡ್ ಟ್ರೇಡಿಂಗ್ ಅಂತ ಇದೆ, ಹಾಗೆ ಮೂರನೇದು ಇನ್ವರ್ಸ್ ಡೆರಿವೇಟಿವ್ಸ್ ಅಂತ ಇರುವಂತದ್ದು ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಯುನಿಫೈಡ್ ಟ್ರೇಡಿಂಗ್ ಅಂತ ಹೇಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡಾಗ್ಸ್ ಕಾಯಿನ್ ನಿಮ್ಗೆ ಇಲ್ಲಿನೇ ಕ್ರೆಡಿಟ್ ಆಗಿರುತ್ತೆ. ನನ್ನ ಹತ್ರ ಕೂಡ 70,115 ಡಾಗ್ಸ್ ಕಾಯಿನ್ ಇದೆ. ಅಟ್ ಪ್ರೆಸೆಂಟ್ ಅಲ್ಲಿ ಇದರ ಬೆಲೆ 94 USD ಇರುವಂತದ್ದು. ಈ USD ಹಾಗೆ USDT ಸೊ ಇವೆರಡರ ವ್ಯಾಲ್ಯೂ ಏನಿದೆ ಆಲ್ಮೋಸ್ಟ್ ಸಿಮಿಲರ್ ಆಗಿನೇ ಇರುತ್ತೆ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ $1-$2 ಡಿಫರೆನ್ಸ್ ಬರಬಹುದು, ಬಟ್ ಅದಕ್ಕೂ ಜಾಸ್ತಿ ಏನ್ ಡಿಫರೆನ್ಸ್ ಬರೋದಿಲ್ಲ. ಅಟ್ ಪ್ರೆಸೆಂಟ್ ಅಲ್ಲಂತೂ ಎರಡು ಸೇಮ್ ಆಗಿನೇ ಇರುವಂತದ್ದು. ಸೊ $94 ಅಂತ ಹೇಳಿದ್ರೆ ಅರೌಂಡ್ 7,500 ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಸೊ ಇಷ್ಟು ಅರ್ನಿಂಗ್ ಅಟ್ ಪ್ರೆಸೆಂಟ್ ಅಲ್ಲಿ ಇದೆ. ಸೊ ಇದನ್ನ ನಾನು ಕಂಪ್ಲೀಟ್ ಆಗಿ ಸೆಲ್ ಅಂತೂ ಮಾಡೋದಿಲ್ಲ, ಜಸ್ಟ್ ಒಂದೇ ಒಂದು USDT ವ್ಯಾಲ್ಯೂ ಇರುವಂತಹ ಅಥವಾ USD ವ್ಯಾಲ್ಯೂ ಇರುವಂತಹ ಡಾಗ್ಸ್ ಕಾಯಿನ್ ಅನ್ನ ಸೆಲ್ ಮಾಡಿ ತೋರಿಸ್ತೀನಿ. ಇದಕ್ಕೋಸ್ಕರ ಇವಾಗ ಡಾಗ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಪೂರ್ತಿಯಾಗಿ ಸೆಲ್ ಮಾಡ್ತೀರ ಅನ್ನೋದಿದ್ರು ಕೂಡ ಅಥವಾ ಸ್ವಲ್ಪ ಒಂದು 50% ಸೆಲ್ ಮಾಡ್ತೀನಿ ಅಥವಾ ನಿಮ್ ಮನಸ್ಸಿಗೆ ಬಂದಷ್ಟು ನೀವು ಸೆಲ್ ಮಾಡ್ತೀನಿ ಅದರಲ್ಲಿ ಅನ್ನೋದಿದ್ರೆ, ಸೊ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಡಾಗ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಸೊ ವ್ಯಾಲೆಟ್ ಬ್ಯಾಲೆನ್ಸ್ ತೋರಿಸ್ತಾ ಇದೆ, ಬೋನಸ್ ಹಾಗೇನೆ ಬೋರೋಡ್ ಅಮೌಂಟ್ ಹಾಗೇನೆ ಟ್ರಾನ್ಸ್ಫರೇಬಲ್ ಅಮೌಂಟ್, ಸೊ ಇದೆಲ್ಲ ತೋರಿಸ್ತಾ ಇದೆ. ಸೊ ಎಲ್ಲಾ ಅಮೌಂಟ್ ಅನ್ನು ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಸೊ ಅದನ್ನೇ ಅವರು ಇಲ್ಲಿ ಮೆನ್ಷನ್ ಮಾಡಿರೋದು. ಅಟ್ ಪ್ರೆಸೆಂಟ್ ಅಲ್ಲಿ ಟ್ರೇಡ್ ಅಂತ ಇದೆ ನೋಡಿ, ಡಾಗ್ಸ್ USDT ಅಂತ ಮೆನ್ಷನ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ಇಲ್ಲಿ ಬೈ ಅಂತ ಸೆಲೆಕ್ಟ್ ಆಗಿದೆ. ಇಲ್ಲಿ ನಿಮ್ಗೆ ಬೇಕಿದ್ರೆ ಇವಾಗ ಡಾಗ್ಸ್ ಕಾಯಿನ್ ಗಳನ್ನ ಬೈ ಕೂಡ ಮಾಡಬಹುದು. ಮುಂದೆ ಡಾಗ್ಸ್ ಕಾಯಿನ್ ನ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಬೇಕಿದ್ರೆ ನೀವು ಇಲ್ಲಿ ಬೈ ಕೂಡ ಮಾಡಬಹುದು. ಎಷ್ಟು USDT ಡಾಗ್ಸ್ ಕಾಯಿನ್ ಅನ್ನ ಬೈ ಮಾಡ್ತೀರಾ, ಸೊ ಆ ರೀತಿ ಬೈ ಮಾಡಬಹುದು. ಎಕ್ಸಾಂಪಲ್ ಗೆ 1 ಅಂತ ಟೈಪ್ ಮಾಡಿದೀನಿ, ನೋಡ್ತಾ ಇರಬಹುದು 742 ಡಾಗ್ಸ್ ಕಾಯಿನ್ ಸಿಗ್ತಾ ಇದೆ. ಬೈ ಡಾಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೈ ಬೇಕಿದ್ರು ಮಾಡಬಹುದು. ಬಟ್ ಇವಾಗ ಸೆಲ್ ಮಾಡ್ಬೇಕಾಗಿರೋದಲ್ವಾ, ಸೊ ಹೀಗಾಗಿ ಸೆಲ್ ಅಂತ ಮೇಲ್ಗಡೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ USDT ನಲ್ಲಿ ಇವಾಗ ಎಕ್ಸಾಂಪಲ್ ಗೋಸ್ಕರ ನಾನು 1 USDT ವ್ಯಾಲ್ಯೂ ಇರುವಂತಹ ಡಾಗ್ಸ್ ಕಾಯಿನ್ ಅನ್ನ ಸೆಲ್ ಮಾಡ್ತಾ ಇದ್ದೀನಿ. ಸೊ ಅದರಿಂದಾಗಿನೇ 1 ಅಂತ ಟೈಪ್ ಮಾಡಿದೀನಿ. ಹಾಗೇನೆ ಸೆಲ್ ಡಾಗ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಇವಾಗ ನಾನು ಕ್ಲಿಕ್ ಮಾಡ್ಬೇಕು. ಸೊ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರಬಹುದು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಪೇಜ್ ಹಾಗೇನೆ ಆರ್ಡರ್ ಪ್ರೈಸ್ ತೋರಿಸ್ತಾ ಇದೆ, ಆರ್ಡರ್ ಕ್ವಾಂಟಿಟಿ ತೋರಿಸ್ತಾ ಇರುತ್ತೆ, ಆರ್ಡರ್ ವ್ಯಾಲ್ಯೂ ತೋರಿಸ್ತಾ ಇರುತ್ತೆ. ಸೊ ಸೆಲ್ ಡಾಗ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇದ್ರ ಮೇಲೆ ಈಗ ಕ್ಲಿಕ್ ಮಾಡಿದೀನಿ. ಕ್ಲಿಕ್ ಮಾಡಿದ್ರೆ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಟಾಪ್ ಅಲ್ಲಿ 2 ಮೆಸೇಜ್ ಬಂದಿದೆ ನೋಡ್ತಾ ಇರಬಹುದು, ಆಲ್ ಆರ್ಡರ್ಸ್ ಫಿಲ್ಡ್ ಸಕ್ಸಸ್ಫುಲ್ ಅಂತ ಬಂದಿರುವಂತದ್ದು. ಸಕ್ಸಸ್ಫುಲ್ ಆಗಿ ಇವಾಗ ಸೆಲ್ ಕೂಡ ಆಗಿದೆ 1 USDT ವ್ಯಾಲ್ಯೂ ಇರುವಂತಹ ಡಾಗ್ಸ್ ಕಾಯಿನ್ ಗಳು. ಸೊ ಅದು ಇವಾಗ ಯುನಿಫೈಡ್ ಟ್ರೇಡಿಂಗ್ ಅಲ್ಲೇನೆ ಇರುತ್ತೆ, ಬಟ್ USDT ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಯುನಿಫೈಡ್ ಟ್ರೇಡಿಂಗ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರಬಹುದು USDT ಏನಿದೆ ಅದು 1 USDT ಅಂತ ತೋರಿಸ್ತಾ ಇದೆ, 1 USDಗೆ ಸಮ ಆಗಿರುವಂತದ್ದು. ಸೊ ಇವಾಗ ಇದನ್ನ ನಾವು ಫಂಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ USDT ಅಂತ ಇದೆ ನೋಡಿ, ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಸೊ ಇಲ್ಲಿ ಬಾಟಮ್ ಅಲ್ಲಿ 3 ಆಪ್ಷನ್ ಗಳಿದಾವೆ, ಟ್ರಾನ್ಸ್ಫರ್, ಕನ್ವರ್ಟ್ ಹಾಗೇನೆ ಈಸಿ ಬೈ ಅಂತ ಹೇಳಿ. ಸೊ ಇವಾಗ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗಿರೋದು
ಸೊ ಹೀಗಾಗಿ ಕರೆಕ್ಟ್ ಆಗಿದೆ ಇದು. ನೆಕ್ಸ್ಟ್ ಇಲ್ಲಿ ಕಾಯಿನ್ ಅಂತ ಇದೆ, USDT ಅಮೌಂಟ್ ಎಷ್ಟು ಅಂತ ಕೇಳುತ್ತದೆ. ಒಂದು USDT ನ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ ಇಷ್ಟಪಡೋದು, ಸೊ ಅದನ್ನ ನಾನು ಇಲ್ಲಿ ಎಂಟ್ರಿ ಮಾಡ್ಕೊಂಡಿದೀನಿ ಒಂದು ಅಂತ ಹೇಳಿ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ಅಂತ ಇದೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದು USDT ಏನಿದೆ ಅದು ಯೂನಿಫೈಡ್ ಟ್ರೇಡಿಂಗ್ ಅಕೌಂಟ್ ಇಂದ ಫಂಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ನೋಡ್ತಾ ಇರಬಹುದು ಇಲ್ಲಿ ಇವಾಗ USDT 0 ಆಗಿದೆ, ಹಾಗೇನೆ ಫಂಡಿಂಗ್ ಅಕೌಂಟ್ ಅಲ್ಲಿ ಒಂದು USD ಆಡ್ ಆಗಿರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಫಂಡಿಂಗ್ ಅಕೌಂಟ್ ಅಲ್ಲಿ ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಲೋಡ್ ಆಗಿಲ್ಲ, ಲೋಡ್ ಆಗತ್ತೆ ಒಂದ್ ನಿಮಿಷ, ರಿಫ್ರೆಶ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಇವಾಗ ನೋಡ್ತಾ ಇರಬಹುದು ಬಂದಿದೆ ಒಂದು USD, ಒಂದು USDT ಇಲ್ಲಿ ಕ್ರೆಡಿಟ್ ಆಗಿರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಅದು ಫಂಡಿಂಗ್ ಅಕೌಂಟ್ ಅಲ್ಲಿ ಇದೆ, ಇವಾಗ ಬೇಕಿದ್ರೆ ನೀವು ಅದನ್ನ ವಿಡ್ರಾ ಮಾಡ್ಕೊಳ್ಬಹುದು. ಸೊ ಹೀಗಾಗಿ ಇಲ್ಲಿ ಬಾಟಮ್ ಅಲ್ಲಿ ವಿಡ್ರಾ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾಗಿರುವಂತಹ ಪೇಜ್ ಬರುತ್ತೆ. ಸೊ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಕೇವಲ ಒಂದೇ USDT ಎಲ್ಲ ವಿಡ್ರಾ ಮಾಡ್ಕೊಳ್ಳಿಕ್ ಹೋದ್ರೆ USDT ನೀವು ಕೊಡಬೇಕಾಗಿರುವಂತಹ ಗ್ಯಾಸ್ ಫೀಸ್ ಏನಿದೆ ಅದೇನೆ ಜಾಸ್ತಿ ಆಗ್ಬಿಡತ್ತೆ. ಸೊ ಹೀಗಾಗಿ ನೀವೇನಾದ್ರೂ ಮಿನಿಮಮ್ ಒಂದು 50ಕ್ಕಿಂತ ಜಾಸ್ತಿ ಅಥವಾ ಮಿನಿಮಮ್ ಒಂದು 20 USDT ಸೆಲ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ನೀವು ಸೆಲ್ ಮಾಡಬಹುದು. ಒಂದು ಎರಡು USDT ಎಲ್ಲ ಸೆಲ್ ಮಾಡ್ಲಿಕ್ಕೆ ಹೋದ್ರೆ ಗ್ಯಾಸ್ ಫೀಸ್ ಏನೇ ಜಾಸ್ತಿ ಆಗ್ಬಿಡತ್ತೆ ಅಥವಾ ವಿಡ್ರಾಲ್ ಫೀಸ್ ಏನಿದೆ ಅದೇನೆ ಜಾಸ್ತಿ ಆಗ್ಬಿಡತ್ತೆ. ಸೊ ಹೀಗಾಗಿ ಕಡಿಮೆ USDT ಸೆಲ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಇವಾಗ ವ್ಯಾಲ್ಯೂ ಅಟ್ ಪ್ರೆಸೆಂಟ್ ಅಲ್ಲಿ ಎಕ್ಸಾಂಪಲ್ ತೋರಿಸೋಕೋಸ್ಕರ ನಾನು ಇಲ್ಲಿ 1 ಅಂತ ಎಂಟ್ರಿ ಮಾಡಿದೀನಿ ಅಷ್ಟೇನೆ. ಸೊ ಇವಾಗ ನಾವು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗಿರೋದು ಕಾಯಿನ್ DCX ಗೆ. ಸೊ ಹೀಗಾಗಿ ಕಾಯಿನ್ DCX ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಳ್ಳಿ. ಕಾಯಿನ್ DCX ಅಪ್ಲಿಕೇಶನ್ ಅನ್ನು ಓಪನ್ ಮಾಡ್ಕೊಂಡು ಫಂಡ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇಲ್ಲಿ INR ಹಾಗೆ ಕ್ರಿಪ್ಟೋ ಅಂತ ಇದೆ, ಕ್ರಿಪ್ಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ನಾವು ಇವಾಗ USDT ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಲ್ವಾ, ಇಲ್ಲಿಗೆ ವಿಡ್ರಾ ಮಾಡ್ಕೊಳ್ಬೇಕು. ಸೊ ಹೀಗಾಗಿ ಇಲ್ಲಿ ಡೆಪಾಸಿಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ಈ ರೀತಿಯಾಗಿ ಪೇಜ್ ಬರುತ್ತೆ. ಸೊ ಇಲ್ಲಿ ನೀವು USDT ಟಿ ತರನ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇಲ್ಲಿದೆ ನೋಡಿ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ನೆಟ್ವರ್ಕ್ ಅಂತ ಇದೆ, BEP20 ಅಂತ ಸೆಲೆಕ್ಟ್ ಆಗಿರುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ವಿಡ್ರಾವಲ್ ಫೀಸ್ ಏನಿದೆ ಸ್ವಲ್ಪ ಮಟ್ಟಿಗೆ ಕಡಿಮೆ, ಅದನ್ನ ಬೇರೆ ನೆಟ್ವರ್ಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಬೇರೆದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ, BEP20 ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಒಂದು ಅಡ್ರೆಸ್ ಇರುತ್ತೆ, ನೋಡ್ತಾ ಇರಬಹುದು, ಈ ಅಡ್ರೆಸ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಅಡ್ರೆಸ್ ಇವಾಗ ಕಾಪಿ ಆಗಿದೆ, ಬೈಬಿಟ್ ಅಪ್ಲಿಕೇಶನ್ ಗೆ ವಾಪಸ್ ಬನ್ನಿ ಮತ್ತು ಅಡ್ರೆಸ್ ಅನ್ನು ಅಂತ ಇರುವಂತಹ ಸ್ಪೇಸ್ ಅಲ್ಲಿ ಅದನ್ನ ಪೇಸ್ಟ್ ಮಾಡಿ. ಹಾಗೇನೆ ನೆಕ್ಸ್ಟ್ ನೆಟ್ವರ್ಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ BEP20 ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿದೆ ನೋಡಿ ಆಪ್ಷನ್, ಸೊ ಈ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಟ್ ಪ್ರೆಸೆಂಟ್ ಅಲ್ಲಿ ತುಂಬಾ ಜನ ವಿಡ್ರಾವಲ್ ಅನ್ನ ಮಾಡ್ತಾ ಇದಾರೆ. ಸೊ ಹೀಗಾಗಿ ಟ್ರಾನ್ಸಾಕ್ಷನ್ ಏನಿದೆ ಅದು ತುಂಬಾನೇ ಸ್ಲೋ ಆಗಿ ನಡೀತಾ ಇದೆ, ಹೀಗಾಗಿ ಇದನ್ನ ರೆಡ್ ಕಲರ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದಾರೆ, ಸ್ಲೋವರ್ ಟ್ರಾನ್ಸಾಕ್ಷನ್ ಪ್ರೊಸೆಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇವಾಗ ಬೇಕಿದ್ರೆ ನೀವು ವಿಡ್ರಾ ಮಾಡಬಹುದು, ಬಟ್ ನಾನೇ ನಿಮ್ಗೆ ಸಜೆಸ್ಟ್ ಮಾಡಲ್ಲ. ಸೊ ನಿಮ್ಮಿಷ್ಟ, ಅದು ಡಾಕ್ಸ್ ಕಾಯಿನ್ ಅನ್ನ ಪೂರ್ತಿಯಾಗಿ ಸೆಲ್ ಮಾಡಿ ಎಲ್ಲದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಸೊ ಇವಾಗ ಅಮೌಂಟ್ ಅಂತ ಇದೆ ನೋಡಿ, ಅಲ್ಲಿ ನೀವು ಅದನ್ನ ಎಂಟ್ರಿ ಮಾಡ್ಬೇಕು. ಸೊ $1 ಎಲ್ಲ ಎಂಟ್ರಿ ಮಾಡ್ಕೊಂಡ್ರೆ ನೋಡ್ತಾ ಇರಬಹುದು ವಿಡ್ರಾವಲ್ ಫೀಸ್ ಏನೋ 1.3 USD ಇದೆ, ವಿಡ್ರಾ ಮಾಡ್ಲಿಕ್ಕಂತೂ ಆಗಲ್ಲ. ಮಿನಿಮಮ್ ಇಲ್ಲಿ ನಿಮ್ಮ ಹತ್ರ ಒಂದು 50 USD ಇದ್ರೆ ಅವಾಗ ನೀವು ಇದನ್ನ ವಿಡ್ರಾ ಮಾಡ್ಕೊಳ್ಬಹುದು. ಎಷ್ಟು USDT ಸೆಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀರೋ ಅಷ್ಟು USDT ಇಲ್ಲಿ ಎಂಟ್ರಿ ಮಾಡಿ ವಿಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಕೊಟ್ಟರೆ ಆಯ್ತು. ಸೊ ಅದು ವಿಡ್ರಾ ಆಗತ್ತೆ ಮತ್ತು ಅದು ನಿಮ್ಗೆ USDT ನಲ್ಲಿ ಬಂದಿರತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವ ರೀತಿಯಾಗಿ ಇದನ್ನ ಸೆಲ್ ಮಾಡ್ಬೇಕು ಅನ್ನೋದನ್ನ ಇದಕ್ಕೂ ಪ್ರೀವಿಯಸ್ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ, ತುಂಬಾ ಜನರಿಗೆ ಗೊತ್ತಿರತ್ತೆ. ಸೊ ಆ ಒಂದು ವಿಡಿಯೋ ಇಲ್ಲಿದೆ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ ವಿಡಿಯೋದಲ್ಲಿ ಇವಾಗ ಸ್ಕ್ರೀನ್ ಮೇಲೆ ಏನ್ ಬರ್ತಾ ಇದೆ, ಈ ವಿಡಿಯೋದಲ್ಲಿ ಕೊನೆಯ ಒಂದು 2-3 ನಿಮಿಷದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಈ ವಿಡಿಯೋದಲ್ಲಿ ಅದನ್ನ ವಾಚ್ ಮಾಡಿ, ಮತ್ತೆ ಇದೇ ವಿಡಿಯೋದಲ್ಲಿ ರಿಪೀಟ್ ಮಾಡ್ತಾ ಇರೋದಿಲ್ಲ. ಇಲ್ಲಿ ನಾನು ಕಾಯಿನ್ ಅನ್ನ ಸೆಲ್ ಮಾಡ್ತಾ ಇಲ್ಲ, ಸೊ ಹೀಗಾಗಿನೆ ಈ ವಿಡಿಯೋದಲ್ಲಿ ಅದನ್ನ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಬೈ.